ಶ್ರೀ ಮಹಾಗಣಪತೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೆ ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳನ್ನ ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ ಪ್ರೀತಿಯ ಬಂಧುಗಳೇ ಈ ದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ತಿಂಗಳ ಹದಿಮೂರನೇ ತಾರೀಕು ಸೌಮ್ಯ ವಾಸರ ಅಂದ್ರೆ ಬುಧವಾರ ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ ಶ್ರೀ ಶೋಭಕೃತು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಪಾಡ್ಯದ ತಿಥಿ ಈ ದಿನ ಇದೆ ಇದನ್ನೇ ಪ್ರತಿಪದ್ ಅಂತ ಹೇಳುವಂಥದ್ದು ಮೊದಲನೇ ದಿವಸ ಇದು ಈ ದಿನ ರಾತ್ರಿ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇರಲಿದೆ ಹಾಗೆ ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದು ಈ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇರಲಿದೆ ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ ಈ ದಿನದ ಕರ್ಣ ಪೂರ್ವಕರ್ಣ ಕಿಂಸ್ತುಗ್ನ ಇದು ಈ ದಿನ ಅಪರಾಹ್ನ ನಾಲ್ಕು ಗಂಟೆ ಹತ್ತು ನಿಮಿಷದವರೆಗೆ ಇರಲಿದೆ ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ ಈ ದಿನದ ಯೋಗ ಶೂಲ ಯೋಗ ದಿಕ್ಶೂಲೆ ಉತ್ತರ ದಿಕ್ಕು ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ವೃಶ್ಚಿಕ ಚಂದ್ರ ಇರುವಂತಹ ರಾಶಿ ಕೂಡ ವೃಶ್ಚಿಕ ಹಾಗಾಗಿ ಈ ದಿನ ಸೂರ್ಯ ಚಂದ್ರ ಇಬ್ಬರೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಿಮಿಷದವರೆಗೆ ಗುಳಿಕ ಕಾಲ ಈ ದಿನ ಬೆಳಿಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಈ ದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರಲಿದೆ ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರಲ್ಲ ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ ಮೂರು ಗಂಟೆ ನಲವತ್ತೆಂಟು ನಿಮಿಷದಿಂದ ಬೆಳಿಗ್ಗೆ ಅಂದರೆ ಪ್ರಾತಃಕಾಲ ಐದು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಅಮೃತ ಕಾಲದ ಸಮಯ ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಇನ್ನು ಸೂರ್ಯಾಸ್ತ ಈ ದಿನ ಸಂಜೆ ಐದು ಗಂಟೆ ಐವತ್ಮೂರು ನಿಮಿಷಕ್ಕೆ ಇನ್ನು ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂದರೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಆರು ರಾಶಿಯವರು ಯಾರ್ಯಾರು ಅಂತ ಹೇಳಿದ್ರೆ ವೃಷಭ ಮಿಥುನ ಕನ್ಯಾ ವೃಶ್ಚಿಕ ಮಕರ ಮತ್ತು ಕುಂಭ ಇವರಿಗೆ ಶುಭ ಫಲದ ಯೋಗ ಇರುತ್ತೆ ಇನ್ನು ಉಳಿದ ಆರು ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಇನ್ನು ಈ ದಿನದ ಹೊರದ ಅಧಿಪತಿ ಬುಧ ಬುಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ವಾಣಿಜ್ಯಕ್ಕೆ ವ್ಯಾಪಾರಕ್ಕೆ ಗಣಿತಕ್ಕೆ ಇನ್ನು ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು ಬುಧ ಹಾಗಾಗಿನೇ ಈ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ವರ್ತಕರಿಗೆ ದಲ್ಲಾಳಿಗಳಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಯಾವುದೇ ಚಟುವಟಿಕೆಗಳಿದ್ರೂ ಕೂಡ ನಿಮಗೆ ತೃಪ್ತಿಯನ್ನು ತರುವಂತಹ ಒಂದು ಫಲಿತಾಂಶವನ್ನು ನಿಮಗಾಗಿ ತರುತ್ತೆ ಹಾಗೆ ಬುಧ ಅಂತ ಹೇಳಿದ್ರೆ ಬುದ್ಧಿಗೆ ಕಾರಕನಾಗಿರುವಂಥವನು ವಾಕ್ಚಾತುರ್ಯಕ್ಕೆ ಕಾರಕ ಅಂದ್ರೆ ಮಾತಿಗೆ ಕಾರಕ ಬುಧ ಹಾಗಾಗಿನೇ ಒಂದು ಗೆಳೆತನಕ್ಕಾಗಲಿ ಸ್ನೇಹಕ್ಕಾಗಲಿ ಅಥವಾ ಯಾವುದೇ ರೀತಿಯ ವ್ಯವಹಾರಕ್ಕೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ವ್ಯಾಪಾರಕ್ಕೆ ಈ ಬುಧ ಕಾರಕನಾಗಿರ್ತಾನೆ ಹಾಗಾಗಿನೇ ಈ ದಿನ ಮಾತಿನಲ್ಲೇ ಕೆಲವು ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ ಕೆಲವರ ಸ್ನೇಹ ಸಂಪಾದನೆ ಕೂಡ ಆಗುವಂಥದ್ದು ಕೂಡ ಇದೆ ಹಾಗೆ ಬರವಣಿಗೆಗಾಗ್ಲಿ ಭಾಷಣಕ್ಕಾಗ್ಲಿ ಕಾರಕನಾಗಿರುವಂಥವನು ಕೂಡ ಬುಧ ಹಾಗಾಗಿ ಈ ದಿನ ಯಾರು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸಾಹಿತಿಗಳಿದ್ದಾರೆ ಅವ್ರಿಗೂ ಕೂಡ ತುಂಬಾ ಅನುಕೂಲ ಇರುತ್ತೆ ಹಾಗಾಗಿ ಪ್ರತಿಭೆಗೆ ತಕ್ಕಂತಹ ಒಂದು ಪುರಸ್ಕಾರ ಸಿಕ್ಕುವಂತಹ ಒಂದು ವಿಶೇಷ ದಿನ ಇದು ಹಾಗಾಗಿ ಈ ದಿನವನ್ನ ವ್ಯಾಪಾರಸ್ಥರು ಹೆಚ್ಚಿನ ಮುತುವರ್ಜಿಯಿಂದ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು ಬಹಳ ಮುಖ್ಯ ಹಾಗೆ ಈ ದಿನ ಬುಧ ವಕ್ರಾರಂಭವನ್ನ ಮಾಡ್ತಾ ಇರುವಂತವನು ಇಲ್ಲಿ ಬುಧ ವ್ಯಾಪಾರಕ್ಕೆ ಕಾರಕನಾಗಿದ್ರೆ ಈ ದಿನದಿಂದಲೇ ವಕ್ರ ಚಲನೆ ಆರಂಭ ಆಗ್ತಾ ಇದೆ ಹಾಗಾಗಿನೇ ದ್ವಾದಶ ರಾಶಿಯವರ ಮೇಲೂ ಕೂಡ ಇದರ ಪರಿಣಾಮ ಬೀರುವಂಥದ್ದು ಇದೆ ಅದನ್ನ ನಾವು ಮುಂದೆ ನೋಡೋಣ ಈ ಬುಧನ ವಕ್ರ ಚಲನೆ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯ ಫಲಾಫಲಗಳನ್ನು ತರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನ ಹಾಗೆ ಈ ದಿನ ಇರುವಂತಹ ಗುರುಹೋರ ಇದು ಕೂಡ ತುಂಬಾ ಅನುಕೂಲಕರವಾಗಿರುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನು ತಂದುಕೊಡುವಂತಹ ಒಂದು ಹೊರ ಅಂತ ಹೇಳಿದ್ರೆ ಈ ದಿನ ಇರುವಂತಹ ಗುರು ಹೊರ ಇದು ಈ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಬೆಳಿಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇನ್ನು ಅಪರಾಹ್ನ ನಾಲ್ಕು ಗಂಟೆ ಒಂದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಹಾಗೆ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ರಾತ್ರಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ ಇದನ್ನು ನೀವು ಅನುಸರಣೆ ಮಾಡಬಹುದು ಒಳ್ಳೆದಾಗತ್ತೆ ಆದ್ರೆ ಈ ದಿನ ಇರುವಂತಹ ಶನಿಹೋರ ನಿಮಗೆ ಸ್ವಲ್ಪ ಮಿಶ್ರ ಫಲಗಳನ್ನು ತರುವಂತದ್ದು ಯಾಕೆ ಅಂತ ಹೇಳಿದ್ರೆ ಈ ಮಂದಗತಿಯಲ್ಲಿ ಶನಿಹೋರ ನಡೀತಾ ಇರುತ್ತೆ ಈ ದಿನದಲ್ಲಿ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಫಲಿತಾಂಶಗಳು ಕೂಡ ಬಹಳ ನಿಧಾನವಾಗಿ ತಲುಪತ್ತೆ ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ ಹಾಗಾಗಿ ಈ ದಿನ ಶನಿಹೋರ ಇರುವಂತಹ ಸಮಯ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಹಾಗೆಯೇ ಅಪರಾಹ್ನ ಮೂರು ಗಂಟೆ ನಾಲ್ಕು ನಿಮಿಷದಿಂದ ಅಪರಾಹ್ನ ನಾಲ್ಕು ಗಂಟೆ ಒಂದು ನಿಮಿಷದವರೆಗೆ ಇನ್ನು ರಾತ್ರಿ ಹತ್ತು ಗಂಟೆ ಏಳು ನಿಮಿಷದಿಂದ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಹಾಗೆ ಈ ದಿನ ಇರುವಂತಹ ಬುಧ ಹೊರ ಬಹಳ ಚೆನ್ನಾಗಿದೆ ತುಂಬಾ ಫೇವರಬಲ್ ಆಗಿದೆ ಅದರಲ್ಲೂ ನೆಗೋಸಿಯೇಷನ್ಸ್ಗೆ ಆರ್ಬಿಟ್ರೇಷನ್ಗೆ ಪಾರ್ಟಿಷನ್ ಡೀಡ್ಸ್ ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ಚರ್ಚೆಯನ್ನು ಮಾಡಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಿಕ್ಕೂ ಕೂಡ ಬುಧ ಹೊರ ಬಹಳ ಚೆನ್ನಾಗಿದೆ ತುಂಬಾ ಅನುಕೂಲ ಇದೆ ಹಾಗಾಗಿ ಬುಧ ಹೊರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ ಆರು ಗಂಟೆ ನಿಮಿಷದಿಂದ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಇನ್ನು ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಏಳು ನಿಮಿಷದವರೆಗೆ ಹಾಗೆ ರಾತ್ರಿ ಎಂಟು ಗಂಟೆ ಒಂದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೆ ಬುಧ ಹೊರ ಇರುವಂತಹ ಸಮಯ ಇದನ್ನ ನೀವು ಅನುಸರಣೆ ಮಾಡಬಹುದು ಒಳ್ಳೆದಾಗುತ್ತೆ ಆದರೆ ಈ ದಿನ ಇರುವಂತಹ ಶುಕ್ರ ಹೊರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರಲಿ ಯಾವುದೇ ಚಟುವಟಿಕೆಗಳಿರಲಿ ಅದನ್ನ ಶುಕ್ರ ಹೋರಾದಲ್ಲಿ ಮಾಡಬೇಡಿ ಹಾಗೆ ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಹಣಕಾಸಿನ ವ್ಯವಹಾರಗಳನ್ನ ನಡೆಸುವಂಥದ್ದನ್ನಾಗ್ಲಿ ಶುಕ್ರ ಹೋರಾದಲ್ಲಿ ಮಾಡಬೇಡಿ ಹಾಗಾಗಿ ಶುಕ್ರಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷದವರೆಗೆ ಇನ್ನು ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಒಂದು ನಿಮಿಷದವರೆಗೆ ಶುಕ್ರ ಹೊರ ಇರುವಂತಹ ಸಮಯ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ ಹಾಗಾಗಿ ಬಂಧುಗಳೇ ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮವಾದಂತಹ ಮುಹೂರ್ತದಲ್ಲಿ ಆರಂಭ ಮಾಡಿ ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ ಅದರಲ್ಲೂ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಹೊರದಲ್ಲಿ ಆರಂಭ ಮಾಡಬೇಕು ಆಗ ಮಾತ್ರ ನಿಮ್ಮ ಪ್ರಯತ್ನ ಯಶಸ್ವಿ ಅದಕ್ಕಾಗಿಯೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ತಾ ಇರಿ ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಿತಾಂಶಗಳು ಸಿಕ್ಕದಾಗ ನಿಮಗೆ ಅತ್ಯುತ್ತಮವಾದಂತಹ ಯೋಗ ಕೂಡಿ ಬರುತ್ತೆ ಸಂತೋಷ ಉಂಟಾಗುತ್ತೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ ನಿಮಗೆ ಒಳ್ಳೆಯದಾಗತ್ತೆ ಹಾಗೆ ಬಂಧುಗಳೇ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ ಹೇಳಿದ್ರೆ ಈ ದಿನದಿಂದ ಬುಧ ವಕ್ರಾರಂಭವನ್ನು ಮಾಡ್ತಾ ಇದ್ದಾನೆ ಅಂದರೆ ವಕ್ರ ಚಲನೆಯಲ್ಲಿ ಬುಧ ಇರ್ತಾನೆ ಹಾಗಾಗಿನೇ ಈ ಹನ್ನೆರಡು ರಾಶಿಯವರ ಮೇಲೆ ಅದರಲ್ಲೂ ಯಾರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿದ್ದೀರಿ ಹಣಕಾಸಿನ ವ್ಯವಹಾರ ಇರ್ಬೋದು ಲೇವಾದೇವಿ ವ್ಯವಹಾರ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರು ಇವರೆಲ್ಲರಿಗೂ ಕೂಡ ಈ ಬುಧನ ವಕ್ರ ಚಲನೆಯಿಂದ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುವಂಥದ್ದು ಇರುತ್ತೆ ಹಾಗಾಗಿನೇ ನಾವು ಮುಂದೆ ಈ ಬುಧನ ವಕ್ರ ಚಲನೆಯಿಂದ ಆಗುವಂಥ ಪರಿಣಾಮಗಳೇನು ಅನ್ನುವಂಥ ವಿಚಾರಗಳನ್ನು ನೋಡೋಣ ಹಾಗೆ ಈ ಬುಧ ಜನವರಿ ಎರಡನೇ ತಾರೀಕಿನವರೆಗೆ ವಕ್ರಾರಂಭದಲ್ಲಿ ಇರ್ತಾನೆ ಅಂದರೆ ವಕ್ರ ಚಲನೆಯಲ್ಲಿ ಇರ್ತಾನೆ ಹಾಗಾಗಿ ಜನವರಿ ಎರಡನೇ ತಾರೀಕು ವಕ್ರ ತ್ಯಾಗವನ್ನು ಮಾಡಿ ರುಜುತ್ವಕ್ಕೆ ಬರುವಂಥವನು ನೇರ ಚಲನೆಗೆ ಬರ್ತಾನೆ ಅಲ್ಲಿಯವರೆಗೂ ಕೂಡ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಅದರಲ್ಲೂ ಈ ಧನುರ್ಮಾಸ ಹದಿನೇಳನೇ ತಾರೀಕಿಂದ ಆರಂಭ ಆಗ್ತಾಯಿದೆ ಇದೆ ಕೆಲವರು ಧನುರ್ಮಾಸದಲ್ಲಿ ಯಾವುದೇ ಒಂದು ಹೊಸ ಕಾರ್ಯಗಳನ್ನು ಆರಂಭ ಮಾಡಲ್ಲ ಯಾವುದೇ ಹೂಡಿಕೆಗಳನ್ನ ಮಾಡಲ್ಲ ಅದರಲ್ಲೂ ಈ ಬುಧನ ಈ ವಕ್ರಾರಂಭ ಏನಿದೆ ಇದು ಕೂಡ ಅದಕ್ಕೆ ಪೂರಕವಾಗಿ ನಿಲ್ಲುವಂಥದ್ದಾಗತ್ತೆ ಹಾಗಾಗಿ ಯಾವುದೇ ರೀತಿಯ ಹೊಸ ವ್ಯಾಪಾರಗಳನ್ನು ಆರಂಭ ಮಾಡಬೇಡಿ ದೊಡ್ಡ ದೊಡ್ಡ ಬಂಡವಾಳ ಹಾಕಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಡಿ ಹಾಗಾಗಿ ಧನುರ್ಮಾಸ ಮುಗಿಯುವವರೆಗೂ ಕೂಡ ನೀವು ಹಣಕಾಸಿನ ವ್ಯವಹಾರಗಳನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ ಇನ್ನು ಈಗಾಗಲೇ ಗುರು ವಕ್ರಿಯಾಗಿ ಇರುವಂತಹ ಸಂದರ್ಭ ವಕ್ರ ಚಲನೆಯಲ್ಲಿದ್ದಾನೆ ಗುರು ಇದು ಕೂಡ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಗುರು ವಕ್ರ ಚಲನೆಯಲ್ಲಿರ್ತಾನೆ ಡಿಸೆಂಬರ್ ಮೂವತ್ತೊಂದರಂದು ವಕ್ರತ್ಯಾಗವನ್ನು ಮಾಡಿ ಗುರು ರುಜುತ್ವಕ್ಕೆ ಬರ್ತಾನೆ ಹಾಗಾಗಿ ಈ ನೇರ ಚಲನೆಯಲ್ಲಿರುವಂತಹ ಈ ಗುರುವಿನ ಬಾಧೆಗಳು ಕೆಲವು ರಾಶಿಗಳವರಿಗೆ ಆಗ್ತಾ ಇದೆ ಹಾಗಾಗಿ ಡಿಸೆಂಬರ್ ಮೂವತ್ತೊಂದರವರೆಗೂ ಕೂಡ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ತಟಸ್ಥಗೊಳಿಸ್ಬಿಡಿ ಅದರಲ್ಲೂ ಗುರು ಬಲದಿಂದ ಆಗುವಂತಹ ಕೆಲಸ ಕಾರ್ಯಗಳಿದೆ ಅವು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾ ಇಲ್ಲ ಹಾಗಾಗಿನೇ ಸ್ವಲ್ಪ ಹೊಂದಾಣಿಕೆಯ ಮೂಲಕ ಅನುಸರಣೆಯ ಮೂಲಕ ಹೋಗುವಂಥದ್ದು ಬಹಳ ಮುಖ್ಯ ಹಾಗಾಗಿ ನಿಮ್ಮ ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ವೈಯಕ್ತಿಕ ಬದುಕಿನಲ್ಲಾಗಲಿ ಕೆಲವೊಮ್ಮೆ ಏರಿಳಿತಗಳನ್ನು ಕಾಣ್ತಾ ಇದ್ದೀರಿ ಏಕೆಂದರೆ ಈ ಗುರುವಿನ ವಕ್ರ ಚಲನೆಯಿಂದ ಅಷ್ಟು ನಿಖರವಾದಂತಹ ಫಲಿತಾಂಶಗಳು ನಿಮಗೆ ಸಿಗ್ತಾ ಇಲ್ಲ ಒಳ್ಳೆಯ ಫಲಗಳು ಸಿಗ್ತಾ ಇಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ಸನ್ನಿವೇಶಗಳು ಕೆಲವು ರಾಶಿಯವರಿಗೆ ಇದೆ ಅದನ್ನು ಅನುಭವಿಸ್ತಾ ಇದ್ದೀರಿ ಆದರೆ ಈ ಗುರು ತನ್ನ ವಕ್ರ ಚಲನೆಯನ್ನ ನಿಲ್ಲಿಸಿ ವಕ್ರ ತ್ಯಾಗವನ್ನ ಮಾಡುವಂತಹ ಸಂದರ್ಭ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಆಗುವಂತದ್ದು ಅಲ್ಲಿಯವರೆಗೆ ನೀವು ಸ್ವಲ್ಪ ಅನುಸರಣೆಯ ಮೂಲಕ ಹೋಗ್ತಾ ಇರಿ ಅಂತ ಹೇಳ್ತಾ ಇನ್ನು ಈ ದಿನ ನಾವು ಮಾಂದಿ ಗ್ರಹದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ನೋಡೋಣ ಏಕೆಂದ್ರೆ ಕಳೆದ ವಾರದಲ್ಲಿ ಈ ಮಾಂದಿ ಯಾವ ಯಾವ ಮನೆಯಲ್ಲಿದ್ರೆ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂತಹ ವಿಚಾರವನ್ನು ನೋಡಿದ್ವಿ ಹಾಗೆ ನೆನ್ನೆಯ ದಿನದ ಸಂಚಿಕೆಯಲ್ಲೂ ಕೂಡ ಮಾಂದಿಯ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನ ಕೇಳಿಸ್ಕೊಂಡ್ವಿ ಇಲ್ಲಿ ಮಾಂದಿ ಅಷ್ಟಮ ಸ್ಥಾನದಲ್ಲಿದ್ರೆ ಬಹಳ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿತ್ತು ಹಾಗಾಗಿ ನಿಮ್ಮ ಜಾತಕ ಏನಾದರೂ ನಿಮ್ಮ ಬಳಿ ಇದ್ದರೆ ನೀವೇ ಪರಿಶೀಲನೆ ಮಾಡಿಕೊಳ್ಳಿ ಆ ಜಾತಕದಲ್ಲಿ ಮಾಂದಿ ಯಾವ ಸ್ಥಾನದಲ್ಲಿ ಇದ್ದಾನೆ ಇದರಿಂದ ಬರುವಂತಹ ಫಲಿತಾಂಶಗಳೇನು ಅದಕ್ಕೆ ಮಾಡಬೇಕಾದಂತಹ ಪರಿಹಾರ ಕ್ರಮಗಳೇನು ಅನ್ನುವಂಥದ್ದನ್ನು ಬಹಳ ಸೀರಿಯಸ್ ಆಗಿ ನೀವು ನೋಡಬೇಕಾಗತ್ತೆ ಹೇಳಿದ್ರೆ ಶನಿಗಿಂತಲೂ ಕೂಡ ರಾಹುಕೇತುಗಳಿಗಿಂತಲೂ ಕೂಡ ಕ್ರೂರವಾಗಿರುವಂತಹ ಕೆಲವು ಫಲಿತಾಂಶಗಳನ್ನು ಕೆಲವರಿಗೆ ಕೊಡುವಂಥವನು ಈ ಮಾಂದಿ ಆದ್ದರಿಂದಲೇ ಜಾತಕದಲ್ಲಿ ಮಾಂದಿ ಯಾವ ಸ್ಥಾನದಲ್ಲಿದ್ದಾನೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ ಅಂತ ಒಂದು ಪ್ರಯತ್ನದಲ್ಲಿ ಕೆಲವರು ಇರಬಹುದು ಯಾಕೆಂದರೆ ಜಾತಕದಲ್ಲಿ ಮಾಂದಿಯ ಸ್ಥಾನವನ್ನು ಗುರುತಿಸಿರ್ತಾರೆ ಯಾರಿಗೆ ಇಲ್ಲಿಯವರೆಗೂ ಕೂಡ ನಿಮ್ಮ ಜನ್ಮದ ಸಂದರ್ಭದಲ್ಲಿ ಮಾಂದಿ ಯಾವ ಮನೆಯಲ್ಲಿದ್ದ ಅನ್ನುವಂಥದ್ದು ಗೊತ್ತಿಲ್ಲ ಅದನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡೋಣ ಒಟ್ಟಾರೆ ನಿಮ್ಮ ಜನ್ಮ ಜಾತಕದಂತೆ ಅಂದರೆ ನಿಮ್ಮ ಹರಾಸ್ಕೋಪಂತೆ ಮಾಂದಿ ಯಾವ ಸ್ಥಾನದಲ್ಲಿ ಇದ್ದ ಆ ಸಮಯದಲ್ಲಿ ಅನ್ನುವಂಥದ್ದನ್ನು ನೋಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದನ್ನು ನಾವು ಪ್ರಸಾರ ಮಾಡಿರುವಂಥ ಈ ಒಂದು ವಿಚಾರಗಳಿಗೆ ತಾಳೆ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಮಾಂದಿಯಿಂದ ಬಂದಂತಹ ಫಲಾಫಲಗಳು ಏನು ಅನ್ನುವಂಥ ವಿಚಾರಗಳನ್ನು ಹಾಗಾಗಿ ಈ ದಿನ ಉಳಿದ ಅಂಶಗಳ ಬಗ್ಗೆ ಮಾಹಿತಿಗಳನ್ನು ನೋಡೋಣ ಹಾಗೆ ಬಂಧುಗಳೇ ನಮ್ಮ ವೀಕ್ಷಕರು ನಮ್ಮ ಕಾರ್ಯಕ್ರಮದ ಬಗ್ಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಹಾಗಾಗಿ ನೀವು ಹೇಳಿರುವಂತಹ ಮನೆಮದ್ದಾಗಲಿ ಅಥವಾ ನಿಮ್ಮ ಸಲಹೆಯನ್ನಾಗಲಿ ನಾವು ಸ್ವೀಕಾರ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಹೇಳಿದ್ರೆ ನೀವು ಒಬ್ಬರ ಶ್ರೇಯಸ್ಸನ್ನ ಕೋರುವಂತಹ ಸಹೃದಯಿಗಳು ಅಂಥವರು ಆರೋಗ್ಯದ ಬಗ್ಗೆ ಕೆಲವು ಸಲಹೆಗಳನ್ನ ಕೊಟ್ಟಿದ್ದೀರಿ ಮನೆಮದ್ದನ್ನು ಹೇಳ್ತಾ ಇದ್ದೀರಿ ಅದಕ್ಕೆ ನಾವು ಯಾವತ್ತೂ ಕೂಡ ಚಿರಋಣಿಗಳಾಗಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ಇಡೀ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡದ ಬಗ್ಗೆ ತಾವು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಉತ್ತಮವಾದಂತಹ ಮಾತುಗಳನ್ನ ಹೇಳ್ತಾ ಇದ್ದೀರಿ ಅದೇ ನಮಗೆ ಪ್ರೇರೇಪಣೆ ಆಗುವಂಥದ್ದು ಹಾಗಾಗಿ ನಿಮ್ಮ ಈ ಒಂದು ಕಮೆಂಟ್ಗಾಗಿ ನಿಮ್ಮ ಸದಾಭಿಪ್ರಾಯಕ್ಕೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದ ಬಗ್ಗೆ ನೋಡೋಣ ಬನ್ನಿ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಈ ಮಾಂದಿಯ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ನೋಡೋಣ ಇಲ್ಲಿ ಮಾಂದಿಗೆ ಗುಳಿಕ ಅನ್ನುವಂತ ಇನ್ನೊಂದು ಹೆಸರು ಕೂಡ ಇದೆ ಇದು ಶನಿ ಗ್ರಹದ ಉಪಗ್ರಹ ಅಂತ ಹೇಳಿ ಕರೆಯುವಂಥದ್ದು ಇದೆ ಇಲ್ಲಿ ಶನಿಯ ಪುತ್ರ ಅಂತ ಹೇಳಿ ಮಾಂದಿಯನ್ನು ಕರೆಯುವಂಥದ್ದು ಆದ್ದರಿಂದ ಯಾವ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಈ ಮಾಂದಿ ಪ್ರಭಾವವನ್ನು ಬೀರ್ತಾನೆ ಅನ್ನುವಂಥ ಒಂದು ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಇನ್ನು ಈ ದ್ವಾದಶ ರಾಶಿಯವರಿಗೆ ಯಾವ ಯಾವ ರೀತಿಯಲ್ಲಿ ಈ ಮಾಂದಿಯ ಪ್ರಭಾವ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಮಾಂದಿ ಎಲ್ಲಿದ್ದಾನೆ ಅನ್ನುವಂಥದ್ದನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಇನ್ನು ಹನ್ನೊಂದರಲ್ಲಿ ಮಾಂದಿ ಇದ್ದರೆ ಇವರಿಗೆ ನಿಧಿ ಸಿಕ್ಕಿದಷ್ಟು ಅದೃಷ್ಟ ಏಕೆಂದರೆ ಹನ್ನೊಂದು ಲಾಭಸ್ಥಾನ ಧನ ಲಾಭ ಉಂಟಾಗುತ್ತೆ ಹಾಗೆ ವಿಶೇಷವಾಗಿ ಒಡ ಹುಟ್ಟಿದವರಿಂದ ಉತ್ತಮವಾದಂಥ ಒಂದು ಬೆಂಬಲವನ್ನು ಪಡ್ಕೊಳ್ತಾರೆ ಹಾಗೆ ಅದೃಷ್ಟಶಾಲಿಗಳಾಗಿರುವಂಥದ್ದು ದಾಂಪತ್ಯದಲ್ಲಿ ಸುಖ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಸದೃಢವಾದಂತಹ ಒಂದು ಶರೀರ ಯಾವುದೇ ರೀತಿಯ ಅನಾರೋಗ್ಯ ಪರಿಸ್ಥಿತಿಗಳು ಇವರಿಗೆ ಸಾಮಾನ್ಯವಾಗಿ ಬರಲ್ಲ ಹಾಗೆ ಈ ಉದ್ಯೋಗದಲ್ಲಿ ಹೆಚ್ಚು ಸಂಪಾದನೆ ಮಾಡ್ತಾರೆ ಸ್ವಂತ ಬಿಸ್ನೆಸ್ ಇವರಿಗೆ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಹಣ ಉಳಿತಾಯ ಮಾಡ್ತಾರೆ ಮನೆಯನ್ನಾಗಲಿ ವಾಹನವನ್ನಾಗಲಿ ಒಡವೆ ವಸ್ತ್ರಗಳನ್ನಾಗಲಿ ಖರೀದಿ ಮಾಡುವಂಥ ಯೋಗ ಇವರಿಗೆ ಆಗಾಗಿ ಒದಗಿ ಬರ್ತಾ ಇರುತ್ತೆ ಹಾಗಾಗಿ ಸಮಾಜದಲ್ಲಿ ಇವರು ಗೌರವಯುತವಾದಂಥ ಜೀವನವನ್ನು ನಡೆಸಲಿಕ್ಕೂ ಕೂಡ ಇವರಿಗೆ ಸಾಧ್ಯವಾಗುತ್ತೆ ಹಣಕ್ಕೆ ಕೊರತೆ ಇಲ್ಲ ಹಾಗಾಗಿನೇ ಇವರ ಮಿತ್ರರಾಗಲಿ ಬಂಧುಗಳಾಗಲಿ ಸ್ನೇಹಿತರಾಗಲಿ ಇವರಿಗೆ ಸದಾ ಸರ್ವದಾ ಸಪೋರ್ಟಿವ್ ಆಗಿ ನಿಂತು ಕೆಲಸವನ್ನು ಮಾಡ್ತಾರೆ ಇವರ ಜೀವನ ಬಹಳ ಸುಖಮಯವಾಗಿರುತ್ತೆ ಇನ್ನು ಹನ್ನೆರಡರಲ್ಲಿ ಏನಾದರೂ ಮಾಂದಿ ಇದ್ದರೆ ಈ ಹನ್ನೆರಡನ್ನು ವ್ಯಯಸ್ಥಾನ ಅಂತ ಹೇಳಿ ಕರೆಯುವಂಥದ್ದಿದೆ ಇದರಿಂದ ದುಂದು ವೆಚ್ಚ ಮಾಡುವಂಥ ಒಂದು ಪ್ರವೃತ್ತಿ ಇವರಿಗಿರುತ್ತೆ ಹಾಗಾಗಿ ಒಂದು ರೂಪಾಯಿ ಖರ್ಚಾಗುವ ಕಡೆ ಹತ್ತು ರೂಪಾಯಿ ಖರ್ಚು ಮಾಡುವಂಥವ್ರು ಯಾಕೆಂದರೆ ಇವರಿಗೆ ವಿವೇಕ ಕಡಿಮೆ ಹಣದ ಬೆಲೆ ಗೊತ್ತಿಲ್ಲ ಹಾಗೆ ಇವರಿಗೆ ಸುಖ ಪಡಬೇಕು ಅನ್ನೋವಂಥದ್ದೊಂದೇ ಇವರ ಮನಸ್ಸಿನಲ್ಲಿರುವಂಥದ್ದು ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇವರಿಗೆ ಸುಖ ಸಿಗಬೇಕು ನೆಮ್ಮದಿ ಸಿಗಬೇಕು ಅನ್ನೋವಂಥವ್ರು ಕೆಲವು ಅನಿಷ್ಟ ಕೆಲಸಗಳನ್ನು ಮಾಡ್ತಾರೆ ಕಾನೂನಿಗೆ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡುವಂಥದ್ದು ಇದರ ಮೂಲಕ ಸಂಪಾದನೆ ಸಂಪಾದನೆಯಿಂದ ಸುಖ ಬರಬೇಕು ಇದಿಷ್ಟೇ ಇವರಿಗೆ ಇರುವಂಥದ್ದು ಆದರೆ ಕೆಲವೊಂದು ಅನುಭವಗಳಾದ ಮೇಲೆ ಕೆಲವು ಏಟಿನ ಮೇಲೆ ಏಟು ಬಿದ್ದಾಗ ಇವರು ಕೂಡ ಸರಿದಾರಿಗೆ ಬಂದ್ಬಿಡ್ತಾರೆ ಆದರೂ ಕೂಡ ಇವರಿಗೆ ಆಗಾಗ್ಗೆ ತೊಂದರೆಗಳು ಬರ್ತಾನೆ ಇರುತ್ತೆ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲ ಬಹಳವಾಗಿ ಇವರು ಸೋಮಾರಿತನದಿಂದ ಇರುವಂಥವ್ರು ಬೇರೆಯವರ ಕೆಲಸಗಳನ್ನೇ ಇವರು ಬಹುವಾಗಿ ಟೀಕಿಸುವಂಥವ್ರು ತಾವು ಮಾಡಲ್ಲ ಬೇರೆಯವ್ರಿಗೂ ಮಾಡಲಿಕ್ಕೂ ಬಿಡಲ್ಲ ಅಂಥ ಒಂದು ಸ್ವಭಾವ ಇವರಿಗಿರುತ್ತೆ ಸಾಮಾನ್ಯವಾಗಿ ಹಾಗಾಗಿನೇ ಈ ಮಾಂದಿಯ ವಿಚಾರ ಏನಿದೆ ಈ ಹನ್ನೆರಡು ಮನೆಗಳಲ್ಲಿ ಯಾವ ಯಾವ ಮನೆಯಲ್ಲಿ ಇದ್ದರೆ ಯಾವ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರಿ ಇನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಈ ಮಾಂದಿ ಯಾವ ಯಾವ ಗ್ರಹದ ಜೊತೆ ಇದ್ದರೆ ಯಾವ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಹಾಗಾಗಿ ಈ ಮಾಂದಿಯನ್ನು ಬಹಳ ಹಗುರವಾಗಿ ಟೀಕಿಸಬಾರ್ದು ಬಹಳ ಹಗುರವಾಗಿ ನೋಡಬಾರ್ದು ಹಾಗಾಗಿ ಬೇರೆ ಗ್ರಹಗಳಿಗೆ ಎಷ್ಟು ಒಂದು ಶಕ್ತಿ ಇದೆ ವರವನ್ನು ಕೊಡುವಂಥದ್ದು ಅಥವಾ ಕೊಟ್ಟಿರುವಂಥ ಫಲವನ್ನು ಹಿಂದಕ್ಕೆ ಪಡ್ಕೊಳ್ಳುವಂಥದ್ದು ಯಾವ ರೀತಿಯಲ್ಲಿದೆಯೋ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲೇ ಈ ಮಾಂದಿಗೂ ಕೂಡ ಒಂದು ಶಕ್ತಿ ಇದೆ ಅನ್ನೋವಂಥದ್ದನ್ನು ಇಲ್ಲಿ ಗಮನಿಸಬೇಕು ಆದರೆ ಜಾತಕ ನೋಡುವಂಥವರು ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಈ ಮಾಂದಿಯ ವಿಚಾರವನ್ನು ಮರೆತು ಬಿಡ್ತಾರೆ ಆದ್ದರಿಂದಲೇ ಇದನ್ನು ಬಹಳ ಪ್ರಮುಖವಾಗಿ ನಾವು ಪರಿಗಣಿಸಬೇಕು ಅನ್ನುವಂಥ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಜಾತಕದಲ್ಲಿ ಮಾಂದಿ ಎಲ್ಲೇ ಇದ್ದರೂ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಹೇಳಿದೆ ಭಯ ಪಡುವಂಥ ಅಗತ್ಯ ಇಲ್ಲ ಆದರೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಈ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಅದರಿಂದ ತಮಗೆ ಒಳ್ಳೆಯದಾಗುತ್ತೆ ಸುಖಮಯವಾದಂತಹ ಆರೋಗ್ಯಮಯವಾದಂತಹ ಜೀವನ ತಮ್ಮದಾಗತ್ತೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಪ್ರೀತಿಯ ಬಂಧುಗಳೇ ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಕೂಡ ಸ್ವಲ್ಪ ಮಿಶ್ರಫಲಗಳಿರುವಂಥ ದಿನ ಅದಕ್ಕಾಗಿಯೇ ಕೈಗೊಂಡಂತಹ ಕೆಲಸ ಕಾರ್ಯಗಳು ಅತ್ಯಂತ ಕಷ್ಟದಿಂದ ಪೂರ್ಣಗೊಳ್ಳುವಂಥ ಸಂದರ್ಭ ಏಕೆಂದರೆ ಅಡೆತಡೆಗಳು ಜಾಸ್ತಿ ಸಮಸ್ಯೆಗಳು ಜಾಸ್ತಿ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಿದ್ರೆ ಮತ್ತೊಂದು ಸಮಸ್ಯೆ ಅದೇ ಸ್ಥಾನದಲ್ಲಿ ಬಂದು ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿನೇ ಈ ದಿನದ ನಿಮ್ಮ ಪ್ರಯತ್ನಗಳು ನಿಮಗೆ ಸ್ವಲ್ಪ ನೆಮ್ಮದಿಯನ್ನು ತರಲ್ಲ ಹಾಗೇ ಸ್ಥಿರಾಸ್ತಿ ವ್ಯವಹಾರದಲ್ಲೂ ಕೂಡ ಈ ದಿನ ಹಿರಿಯರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಬಹಳ ಉತ್ತಮ ಏಕಾಏಕಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ಈ ದಿನದಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಮನೆ ಸೈಟು ಜಮೀನು ಇತ್ಯಾದಿ ವಿಚಾರಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಹಾಗೆ ಈ ದಿನದಲ್ಲಿ ವೃತ್ತಿಪರವಾದಂತಹ ವ್ಯವಹಾರಗಳಲ್ಲಿ ಬಹಳ ನಿಧಾನವಾಗಿ ಫಲಿತಾಂಶಗಳು ಸಿಕ್ಕುವಂಥದ್ದು ಇದೆ ಹಾಗಾಗಿನೇ ನಿಮಗೆ ಯಾವುದೇ ಒಂದು ಕೆಲಸಕ್ಕೆ ಬೇಗ ಫಲಿತಾಂಶ ಬೇಕು ಫಲ ಬೇಕು ಅಂತ ಹೇಳಿದ್ರೆ ಆದಷ್ಟು ಈ ದಿನ ಬಹಳ ಮುತುವರ್ಜಿಯಿಂದ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ ಇನ್ನು ಈ ದಿನದಲ್ಲಿ ಉದ್ಯೋಗದ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಒಂದು ರೀತಿಯಲ್ಲಿ ವಿರೋಧ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿನೇ ಸ್ವಲ್ಪ ಕಿರಿಕಿರಿಗಳು ಆಗುವಂಥ ಸಂದರ್ಭ ಇದೆ ಇನ್ನು ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇರಲ್ಲ ಹಾಗಾಗಿ ಏನೋ ಚಿತ್ರ ವಿಚಿತ್ರವಾದಂತಹ ಘಟನೆಗಳು ಆಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ ಇನ್ನು ಯಾವುದೇ ಒಂದು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದರಲ್ಲಿ ನಿರುತ್ಸಾಹ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಆಸಕ್ತಿ ಕಡಿಮೆ ಇರುವಂಥದ್ದು ಹಾಗಾಗಿನೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ನಿಮಗೆ ಅತಿರೇಕ ಉಂಟಾಗುವಂಥದ್ದು ಕೋಪತಾಪಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಹಾಗಾಗಿ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಈ ದಿನ ಬಹಳ ಮುಖ್ಯ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ನೇರಳೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಮೂರು ವೃಷಭರಾಶಿ ವೃಷಭರಾಶಿಯವರಿಗೆ ಈ ದಿನ ತುಂಬ ಲಾಭದಾಯಕವಾದಂಥ ದಿನ ಅಷ್ಟೇ ಅನುಕೂಲಕರವಾಗಿರುವಂಥ ದಿನ ಕೂಡ ಅದರಲ್ಲೂ ನಿಮ್ಮ ಪ್ರಮುಖ ವ್ಯವಹಾರಗಳು ಬಹಳ ವಿಶೇಷ ಫಲವನ್ನು ನಿಮಗೆ ಕೊಡುತ್ತೆ ಅದರಲ್ಲೂ ನಿಮ್ಮ ಒಡ ಹುಟ್ಟಿದವರ ಸಹಕಾರ ಸಹಾಯ ನಿಮಗೆ ಸಂದರ್ಭೋಚಿತವಾಗಿ ಸಿಕ್ಕುವಂಥದ್ದು ಇದೆ ಹಾಗೆ ಅಗತ್ಯಕ್ಕೆ ತಕ್ಕಷ್ಟು ಸಂಪನ್ಮೂಲಗಳು ನಿಮ್ಮ ಜೊತೆ ಇರುತ್ತೆ ಹಣ ಆಗಲಿ ವಸ್ತು ಆಗಲಿ ಇನ್ನು ವಿಶೇಷವಾಗಲಿ ನಿಮ್ಮ ಸಹೋದ್ಯೋಗಿಗಳ ನೆರವು ನಿಮಗೆ ಸಿಕ್ಕೋದ್ರಿಂದ ಕೆಲಸ ಕಾರ್ಯಗಳನ್ನು ಬಹಳ ಉತ್ಸಾಹದಿಂದ ಮಾಡ್ತೀರಿ ಹಾಗೆ ಈ ದಿನದಲ್ಲಿ ಕುಟುಂಬದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ ಪ್ರಯತ್ನ ನಿಮಗೆ ಯಶಸ್ಸನ್ನು ತರುತ್ತೆ ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಸ್ನೇಹಿತರ ಸಮಸ್ಯೆ ನಿಮ್ಮ ಕಾಳಜಿಯಿಂದ ಪರಿಹಾರ ಆಗುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿನೇ ಈ ದಿನದಲ್ಲಿ ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿ ಬಹಳ ಚೆನ್ನಾಗಿ ನಿಮಗೆ ಅರ್ಥ ಆಗಿದೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ಮುಂದುವರಿಯುವಂಥದ್ದು ಕೂಡ ಇರುತ್ತೆ ಹಾಗೆ ಈ ದಿನದಲ್ಲಿ ವೃತ್ತಿ ಸಂಬಂಧಿತವಾದಂತಹ ಪ್ರಯತ್ನಗಳು ಬಹಳ ಯಶಸ್ಸನ್ನು ಪಡ್ಕೊಳ್ಳುತ್ತೆ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತೀರಿ ಒಳ್ಳೆಯ ಸಂಬಂಧ ಕೂಡ ಇರುತ್ತೆ ಹಾಗೆ ಈ ದಿನದಲ್ಲಿ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ರೀತಿಯ ಸಂಕಲ್ಪಗಳಿದ್ದರೆ ನೆರವೇರುತ್ತೆ ಯಾವುದೇ ರೀತಿಯ ವಿವಾದಗಳಿದ್ದರೆ ಬಗೆಹರಿಯುತ್ತೆ ಒಟ್ಟಾರೆ ಈ ಸ್ಥಿರಾಸ್ತಿಯಿಂದ ಈ ದಿನ ನಿಮಗೆ ತುಂಬ ಅನುಕೂಲ ಇರುತ್ತೆ ಹಾಗೆ ಮನೆಯ ವಾತಾವರಣ ತುಂಬ ಸಂತೋಷದಿಂದ ಇರುತ್ತೆ ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇದೆ ಒಳ್ಳೆಯ ತಿಳುವಳಿಕೆ ಇದೆ ಹಾಗಾಗಿ ಒಬ್ಬರ ಕಷ್ಟಕ್ಕೆ ಮತ್ತೊಬ್ಬರು ನೆರವಾಗುವಂಥದ್ದು ಹಾಗೆ ಒಬ್ಬರ ಒಂದು ಟ್ಯಾಲೆಂಟನ್ನು ಪ್ರತಿಭೆಯನ್ನು ಮತ್ತೊಬ್ಬರು ಅಕ್ನಾಲೇಜ್ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ ಹಾಗಾಗಿನೇ ಈ ದಿನದಲ್ಲಿ ಮನೆಯ ವಾತಾವರಣ ನಿಮಗೆ ತುಂಬ ಉತ್ತಮವಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡತ್ತೆ ಹಾಗೆ ಈ ದಿನದಲ್ಲಿ ದೈವಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಇದೆ ಭಗವಂತನ ಸೇವೆ ಆರಾಧನೆ ಬಹಳ ಇಷ್ಟ ಆಗುತ್ತೆ ನಿಮಗೆ ಈ ದಿನದಲ್ಲಿ ಹಾಗಾಗಿನೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಭಾವನಾತ್ಮಕವಾದಂಥ ದಿನ ಏಕೆಂದರೆ ನಿಮ್ಮ ಭಾವನೆಗಳಿಗೆ ಬೆಲೆ ಸಿಕ್ಕತ್ತೆ ಹಾಗೆ ನೀವು ವ್ಯಕ್ತಪಡಿಸುವಂತಹ ಯಾವುದೇ ರೀತಿಯ ತೀರ್ಮಾನಗಳಿಗೂ ಕೂಡ ನಿಮ್ಮ ಕುಟುಂಬಸ್ಥರ ಬೆಂಬಲ ಇರುತ್ತೆ ಹಾಗೆ ಹಣಕಾಸಿನ ಹೂಡಿಕೆಯ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ ಏಕೆಂದರೆ ಹಿಂದಿನ ಅನುಭವ ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದೆ ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಆಗುವಂತಹ ಶುಭ ಕಾರ್ಯಗಳ ಬಗ್ಗೆ ಬಹಳ ಕಾಳಜಿ ಮುತುವರ್ಜಿಯಿಂದ ಕೆಲಸವನ್ನು ಮಾಡುವಂಥದ್ದು ಕೂಡ ಇರುತ್ತೆ ಹಾಗೆ ಈ ದಿನದಲ್ಲಿ ಹೊಸ ಹೊಸ ಜವಾಬ್ದಾರಿಗಳನ್ನು ಹೊರವಂಥದ್ದು ಜವಾಬ್ದಾರಿಗಳೇ ನಿಮ್ಮ ಹೆಗಲಿಗೆ ಬಂದು ಬೀಳುತ್ತೆ ಈ ದಿನದಲ್ಲಿ ಆದರೆ ನಿಮಗೆ ಹೊರೆ ಅನಿಸಲ್ಲ ಏಕೆಂದರೆ ನಿಮ್ಮಲ್ಲಿರುವಂಥ ಒಂದು ಅಗಾಧವಾದ ಪ್ರತಿಭೆ ಬುದ್ಧಿವಂತಿಕೆ ಅಷ್ಟೇ ಒಂದು ಮ್ಯಾನೇಜೇರಿಯಲ್ ಸ್ಕಿಲ್ ಏನಿದೆ ಇದರ ಮೂಲಕ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ ಇನ್ನು ಈ ದಿನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ತೃಪ್ತಿಕರವಾದಂತಹ ಲಾಭ ಅಥವಾ ತೃಪ್ತಿಕರವಾದಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ ಅದರಲ್ಲೂ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ದಿನ ಸಮಾಧಾನ ಇದೆ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷ ಅನುಕೂಲತೆಗಳು ಉಂಟಾಗುವಂಥ ದಿನ ಯಾರೋ ನಿಮ್ಮ ಸಹಾಯಕ್ಕೆ ಇರ್ತಾರೆ ಯಾವುದೋ ಒಂದು ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಕೆಲವರ ಬೆಂಬಲ ಈ ದಿನ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ ಹಾಗೆ ಈ ದಿನದಲ್ಲಿ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುವಂಥದ್ದು ಅಂದರೆ ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ ಹಾಗೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಕೂಡ ಬಹಳ ಪ್ರಬುದ್ಧ ರೀತಿಯಲ್ಲಿರುತ್ತೆ ಇನ್ನು ಬಹಳ ವಿಶೇಷವಾಗಿ ಈ ದಿನ ಹಣ ಉಳಿತಾಯ ಮಾಡುವಂಥ ರೀತಿ ಹೇಗಿರಬೇಕು ಅನ್ನುವಂಥದ್ದನ್ನು ನಾಲ್ಕು ಜನರಿಗೆ ತಿಳಿಸುವಂಥ ಒಂದು ಸನ್ನಿವೇಶ ಕೂಡ ನಿಮಗೆ ಒದಗಿ ಬರುತ್ತೆ ಹಾಗಾಗಿನೇ ಒಂದು ಗುರುಸ್ಥಾನದಲ್ಲಿ ನಿಂತು ಉಪದೇಶ ಮಾಡುವಂಥದ್ದು ಅಥವಾ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ವಿಶೇಷ ಜವಾಬ್ದಾರಿ ಈ ದಿನ ನಿಮಗೆ ಒದಗಿ ಬರುತ್ತೆ ಅದಕ್ಕಾಗಿಯೇ ಈ ದಿನ ನಿಮ್ಮ ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ನಿಮಗೆ ಇಷ್ಟವಾದಂತಹ ಗುರುಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ ಸ್ತೋತ್ರ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರಫಲಗಳಿರುವಂತಹ ದಿನ ಹಾಗಾಗಿನೇ ಈ ದಿನ ನಿಮ್ಮ ಚಟುವಟಿಕೆಗಳ ಬಗ್ಗೆ ನೀವೇ ಒಂದು ರೀತಿಯಲ್ಲಿ ಅನುಮಾನ ಪಡುವಂಥ ಸಾಧ್ಯತೆಗಳಿರುತ್ತೆ ಇದಕ್ಕೆ ಆತ್ಮವಿಶ್ವಾಸದ ಕೊರತೆ ಕೂಡ ಕಾರಣವಾಗುವಂಥದ್ದು ಹಾಗಾಗಿ ಎಲ್ಲಿ ಕೆಲಸ ಆರಂಭ ಆಗಲ್ವೋ ಆರಂಭ ಆದರೂ ಎಲ್ಲಿ ಪೂರ್ಣ ಆಗಲ್ವೋ ಅನ್ನುವಂಥ ಒಂದು ಆತಂಕ ಈ ದಿನ ನಿಮ್ಮ ಮನಸ್ಸಿನಲ್ಲೇ ಇರುತ್ತೆ ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಮನಃಕಾರಕ ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕೆಲಸವನ್ನು ಮುಂದುವರಿಸಬೇಕು ಸ್ವಲ್ಪ ವೀಕ್ ಆದರೆ ಈ ದಿನ ಮನಸ್ಸು ಬಹಳ ವಿಶೇಷವಾಗಿ ಕೆಳಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಈ ದಿನ ಸಿಕ್ಕ ಅವಕಾಶಗಳನ್ನು ಬಳಸ್ಕೊಳ್ಳೋದ್ರಲ್ಲಿ ತುಂಬ ವಿಫಲರಾಗಿಬಿಡ್ತೀರಿ ಏಕೆಂದರೆ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಒಂದು ದಕ್ಷತೆ ಈ ದಿನ ನಿಮ್ಮಲ್ಲಿ ಕಡಿಮೆ ಕಾಣಿಸ್ತಾ ಇದೆ ಹಾಗೆ ಈ ದಿನ ಆರೋಗ್ಯ ಸಮಸ್ಯೆಗಳು ಕೂಡ ನಿಮ್ಮನ್ನು ಬಾಧಿಸುವಂಥದ್ದಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಟುಂಬಸ್ಥರ ಆರೋಗ್ಯ ಸರಿ ಇರಲ್ಲ ಇಲ್ಲ ನಿಮ್ಮ ಮಕ್ಕಳ ಆರೋಗ್ಯ ಸರಿ ಇರಲ್ಲ ಒಟ್ಟಾರೆ ಈ ಆರೋಗ್ಯದ ವಿಚಾರವಾಗಿಯೇ ಈ ದಿನ ಸ್ವಲ್ಪ ಸುತ್ತಾಟ ಇದೆ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಆಗುವಂಥದ್ದು ಇರುತ್ತೆ ಇನ್ನು ವಿಶೇಷವಾಗಿ ಈ ದಿನ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಕಷ್ಟಪಡಬೇಕು ಯಾರಿಗೋ ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಈ ದಿನ ನಿಮ್ಮಲ್ಲಿ ಹಣ ಇಲ್ಲ ಅಂದರೂ ಬೇರೆಯವರಿಂದ ಸಾಲ ತಂದಾದರೂ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬದ್ಧರಾಗಿಬಿಡ್ತೀರಿ ಇದು ಕೂಡ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ವಿವೇಚನೆ ಕಡಿಮೆ ಇದೆ ಅನ್ನುವಂಥದ್ದನ್ನು ತೋರಿಸತ್ತೆ ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೆ ನಿಮ್ಮ ಚಟುವಟಿಕೆಗಳಲ್ಲಿ ಅಲ್ಪ ಲಾಭ ಸಿಕ್ಕುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡ್ರೆ ಈ ದಿನ ನಿಮಗೆ ಬೇಸರ ಉಂಟಾಗುತ್ತೆ ಆದ್ದರಿಂದಲೇ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ ಯಾರಿಂದ ಯಾವ ರೀತಿಯ ಸಹಾಯವನ್ನು ವಸ್ತುವನ್ನು ಕೂಡ ನೀವು ಅಪೇಕ್ಷೆ ಪಡಬೇಡಿ ಭಗವಂತ ಕೊಟ್ಟಿರೋದ್ರಲ್ಲೇ ತೃಪ್ತಿಯಾಗಿ ಮುಂದುವರಿರಿ ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಗಣಪತಿ ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಐದು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕಾಣಿಸ್ತಾ ಇದೆ ಅದರಲ್ಲೂ ತೀವ್ರವಾದ ಗಮನ ಬೇಕು ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ಮನಸ್ಸು ಮಾರ್ಕಟದಂದೇ ಇರುವಂಥದ್ದು ಬಹಳ ಫ್ಲಕ್ಚುಯೇಷನ್ ಇರುತ್ತೆ ಹಾಗಾಗಿನೇ ನಿಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ನಿಮ್ಮ ಮಿತ್ರರ ಬಗ್ಗೆ ಆಗಲಿ ಏನೋ ಒಂದು ಸಣ್ಣ ಅನುಕಂಪ ತೋರಿಸಿದ್ರೂ ಅವರು ನಿಮ್ಮನ್ನು ದಾರಿಗೆ ಎಳೆಯುವಂಥದ್ದಿದೆ ದಾಕ್ಷಿಣ್ಯಕ್ಕೆ ಬಲಿಯಾಗುವಂಥ ಸಂದರ್ಭಗಳು ಕೂಡ ಇರುತ್ತೆ ಹಾಗಾಗಿನೇ ಈ ದಿನ ನಿಮ್ಮನ್ನು ನೀವು ಸ್ವಲ್ಪ ಮ್ಯಾನೇಜ್ ಮಾಡಿಕೊಳ್ಬೇಕು ಆದಷ್ಟು ಯಾರ ಜೊತೆಯಲ್ಲೂ ಈ ದಿನ ದೂರದ ಪ್ರಯಾಣವನ್ನು ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಹಣಕಾಸಿನ ಚಟುವಟಿಕೆಗಳನ್ನು ಜಾಯಿಂಟಾಗಿ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ ಅಷ್ಟೊಂದು ಅನುಕೂಲ ಇಲ್ಲ ನಿಮಗೆ ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂಥ ಸಂದರ್ಭ ಇದೆ ಇದು ಮಾನಸಿಕ ಒತ್ತಡವನ್ನು ತರುತ್ತೆ ನಾಳಿನ ಚಿಂತೆಯನ್ನು ಹೆಚ್ಚಿಸ್ಬಿಡುತ್ತೆ ಇದು ಹಾಗಾಗಿನೇ ಈ ಹಣದ ವಿಚಾರದಲ್ಲೂ ಕೂಡ ಬಹಳ ಮತಿಗಳಾಗಿರಬೇಕಾಗತ್ತೆ ಇನ್ನು ಈ ದಿನದಲ್ಲಿ ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಹಾಗಾಗಿ ಆರೋಗ್ಯವನ್ನು ಕೂಡ ಈ ದಿನ ನೀವು ನಿರ್ಲಕ್ಷ್ಯ ಮಾಡಬೇಡಿ ಇನ್ನು ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಕಷ್ಟಪಡಬೇಕಾಗತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಜಿಗುಪ್ಸೆ ಕೂಡ ನಿಮ್ಮಲ್ಲಿ ಉದ್ಭವ ಆಗುತ್ತೆ ಈ ದಿನದಲ್ಲಿ ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ದೌರ್ಬಲ್ಯವನ್ನು ಅಂದರೆ ನಿಮ್ಮ ವೀಕ್ನೆಸ್ಸನ್ನು ಯಾರೊಂದಿಗೂ ಕೂಡ ಹೇಳ್ಕೊಳ್ಬೇಡಿ ಇದು ನಿಮ್ಮನ್ನು ನೀವೇ ಕೆಲವು ವ್ಯಕ್ತಿಗಳಿಗೆ ಪರಿಚಯ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ದಾರಿಯನ್ನು ನೀವು ಅಳವಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಂದರೆ ನಿಮ್ಮ ಬಗ್ಗೆ ನೀವು ದೌರ್ಬಲ್ಯದ ಬಗ್ಗೆ ಹೇಳಿಕೊಳ್ಳುವಂಥದ್ದು ಅದು ನಿಮಗೆ ಒಂದು ಅಡ್ವಾಂಟೇಜ್ ಆಗಿ ಕಾಣಿಸ್ತಾ ಇರುತ್ತೆ ಆದರೆ ಬೇರೆಯವರ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಕೀಳರಿಮೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಜಾಗ್ರತೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದೀರಿ ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಮೂರು ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ ಅದರಲ್ಲೂ ಸಮಾಧಾನದಿಂದ ಇರುವಂತಹ ದಿನ ಕೂಡ ಏಕೆಂದರೆ ನಿಮ್ಮ ಮಾತಿಗೆ ತುಂಬ ವಿಶ್ವಾಸ ಇದೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ತುಂಬ ಇಷ್ಟವಾಗುವಂಥದ್ದು ಹಾಗಾಗಿನೇ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ಗ್ರಹಗತಿಗಳ ಜೊತೆಯಲ್ಲಿ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ಆರಂಭ ಆಗುತ್ತೆ ಹಾಗೇ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ ಪ್ರತಿ ಸೂಕ್ಷ್ಮದ ವಿಚಾರಗಳನ್ನು ಕೂಡ ಈ ದಿನ ಗಮನಿಸ್ತೀರಿ ಬೇರೆಯವರ ಒಪ್ಪು ತಪ್ಪುಗಳು ಬಹಳ ಬೇಗ ನಿಮಗೆ ಈ ದಿನ ಗೊತ್ತಾಗುವಂಥದ್ದು ಇರುತ್ತೆ ಹಾಗಾಗಿನೇ ಬೇರೆಯವರು ಮಾಡುವಂಥ ತಪ್ಪುಗಳನ್ನು ಈ ದಿನ ನೀವು ಕಠಿಣ ಶಬ್ದಗಳಲ್ಲಿ ಎತ್ತಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀರಿ ಹಾಗಾಗಿನೇ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡು ಹೇಳಬೇಕಾದಂತಹ ವಿಚಾರಗಳು ಸತ್ಯವಾದರೂ ಕೂಡ ಅದು ಕೇಳುವಂಥವ್ರಿಗೆ ಸ್ವಲ್ಪ ಕಹಿಯಾಗಿರುತ್ತೆ ಹಾಗಾಗಿನೇ ನಿಮ್ಮ ಮಾತಿನ ಈ ವೈಚಾರಿಕತೆ ಏನಿದೆ ಇದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಈ ದಿನ ಗೆಲುವಿಗಾಗಿ ಹೋರಾಟ ಮಾಡುವಂಥ ಒಂದು ಸ್ವಭಾವ ಇದೆ ಇದು ನಿಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸುತ್ತೆ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿನೇ ಈ ದಿನದ ಪ್ರಯತ್ನ ಈ ದಿನದ ಗುರಿ ನೀವೇ ಗೆಲ್ಲಬೇಕು ಅನ್ನುವಂಥ ಒಂದು ಹಠದ ಸ್ವಭಾವದಲ್ಲಿರುತ್ತೆ ಒಳ್ಳೆಯ ಅನುಕೂಲ ಇದೆ ಹಾಗೆ ಸಮಾಜದ ಪ್ರಮುಖರಿಂದ ವಿಶೇಷವಾದಂತಹ ಬೆಂಬಲ ನಿಮಗೆ ಸಿಕ್ಕತ್ತೆ ಅವರ ಒಂದು ಸಣ್ಣ ಮಾತು ಕೂಡ ಈ ದಿನ ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ವೃದ್ಧಿಸತ್ತೆ ಹಾಗೆ ಈ ದಿನ ಮಾಡುವಂಥ ಮಕ್ಕಳ ವಿಚಾರವಾಗಿ ಮಕ್ಕಳ ಉದ್ಯೋಗ ಇರ್ಬೋದು ಅವರ ವಿವಾಹ ಅವರ ಆರೋಗ್ಯದ ಬದುಕು ಅಥವಾ ಅವರ ಒಂದು ಭವಿಷ್ಯದ ಬಗ್ಗೆ ನೀವು ಅಂದುಕೊಂಡಿರುವಂತಹ ಚಟುವಟಿಕೆಗಳು ಎಲ್ಲವೂ ಕೂಡ ಅನುಕೂಲಕರವಾಗಿ ಪರಿಣಮಿಸುತ್ತೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕಾಣುವಂಥ ಒಂದು ದಿನ ಹಾಗೆ ನಿಮ್ಮ ಬದ್ದು ಮಿತ್ರರ ನೆರವು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ ಒಟ್ಟಾರೆ ಕಂಫರ್ಟಬಲ್ ಆಗಿರುವಂಥ ದಿನ ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿದ್ದೀರಿ ಗಣಪತಿಯನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ತುಲಾರಾಶಿ ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಕಡಿಮೆ ಇರುವಂಥ ದಿನ ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನು ಕಾಣ್ತಾ ಇಲ್ಲ ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ನಿಮಗೆ ಹೆಚ್ಚು ಆಸಕ್ತಿ ಅನ್ನುವಂಥದ್ದು ಇರಲ್ಲ ಇನ್ನು ಯಾವುದೇ ಒಂದು ವ್ಯವಹಾರವನ್ನು ನಿಮ್ಮ ಸಂಬಂಧಿಕರ ಜೊತೆ ಮಾಡುವಾಗ ಕೂಡ ಈ ದಿನ ಎಡವಟ್ಟು ಮಾಡ್ಕೊಳ್ತೀರಿ ಹಾಗಾಗಿ ಎಚ್ಚರಿಕೆ ತಪ್ಪಿ ನೀವು ಆಡುವಂಥ ಮಾತು ತೆಗೆದುಕೊಳ್ಳುವಂಥ ತೀರ್ಮಾನ ಈ ದಿನ ನಿಮಗೆ ಸ್ವಲ್ಪ ದುಬಾರಿಯಾಗುತ್ತೆ ಹಾಗೆ ಈ ದಿನ ಮನೆಗೆ ಅತಿಥಿಗಳ ಆಗಮನ ಆಗುತ್ತೆ ಶುಭ ಸುದ್ದಿಯನ್ನು ಕೇಳ್ತೀರಿ ಸಂತೋಷ ಇರುತ್ತೆ ಆದರೆ ಈ ಸಂತೋಷದ ಹಿನ್ನೆಲೆಯಲ್ಲಿ ಕೆಲವೊಂದು ಕಹಿ ನೆನಪುಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಹಾಗೆ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅನಿರೀಕ್ಷಿತ ಅಡ್ಡಿ ಆತಂಕಗಳು ಎದುರಾಗುವಂಥ ಸಾಧ್ಯತೆಗಳಿರುತ್ತೆ ನೀವು ಊಹೆಯೇ ಮಾಡಿಲ್ಲ ಅಂತಹ ಸಮಸ್ಯೆಗಳು ಬರುತ್ತೆ ಆದರೆ ಪರಿಹಾರ ಆಗತ್ತೆ ಅದು ಬೇರೆ ಮಾತು ಆದರೂ ಕೂಡ ನಿಮ್ಮ ಪ್ರಯತ್ನ ನಿಮ್ಮ ಎಫರ್ಟ್ ಅನ್ನುವಂಥದ್ದು ಬಹಳ ವಿಶೇಷವಾಗಿ ನೀವು ಈ ದಿನ ಹಾಕಬೇಕಾಗತ್ತೆ ಹಾಗೆ ಈ ದಿನ ಗಾಳಿ ಮಾತಿಗೆ ಕಿವಿ ಕೊಡುವಂಥದ್ದು ಗಾಳಿ ಸುದ್ದಿ ಅದು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಇದರಿಂದ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿನೇ ಈ ದಿನ ಸ್ವಲ್ಪ ಓಡಾಟ ಸ್ವಲ್ಪ ಗಲಿಬಿಲಿ ಇರುವಂಥದ್ದು ಸ್ವಲ್ಪ ಎಳೆದಾಟ ಇರುವಂಥ ಸಂದರ್ಭಗಳು ಕೂಡ ಇರುತ್ತೆ ಒಟ್ಟಾರೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನೀವು ಅಂದುಕೊಂಡಂತಹ ಸಮಯಕ್ಕೆ ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ ಪೂರ್ಣಗೊಳಿಸಲಿಕ್ಕೆ ಆಗಲ್ಲ ಹಾಗಾಗಿನೇ ಬರುವಂಥ ಫಲಿತಾಂಶಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯ ಮೇಲೆ ಹೋಗಿ ಅದರಲ್ಲೂ ಈ ವ್ಯಯಸ್ಥಾನ ಅನ್ನುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಪ್ಪಿದ್ರೆ ಭಾರಿ ನಷ್ಟಕ್ಕೆ ಕಾರಣವಾಗುತ್ತೆ ಜಾಗ್ರತೆ ಮಹಾಲಕ್ಷ್ಮಿಯ ದರ್ಶನ ಮಾಡಿ ಅಮ್ಮನವರ ಸ್ತೋತ್ರ ಪಠಣ ಮಾಡಿಕೊಳ್ಳಿ ವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ ಈ ದಿನ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ದಿನ ಎಲ್ಲ ಕಡೆ ಪಾಸಿಟಿವ್ ಆಗಿರುವಂಥ ರಿಸಲ್ಟನ್ನು ನೋಡ್ತೀರಿ ಹಾಗೆ ನಿಮ್ಮ ಮೇಲಧಿಕಾರಿಗಳಾಗಲಿ ನಿಮ್ಮ ಸಹೋದ್ಯೋಗಿಗಳಾಗಲಿ ನಗುಮುಖದಿಂದ ನಿಮ್ಮನ್ನು ಸ್ವಾಗತಿಸ್ತಾರೆ ಈ ದಿನ ಹಾಗಾಗಿನೇ ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲೂ ಕೂಡ ವಿಶೇಷವಾದಂಥ ಸ್ಥಾನಮಾನ ನಿಮ್ಮ ಪ್ರತಿಭೆಗೆ ಸಿಕ್ಕತ್ತೆ ಹಾಗೆ ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ಈ ದಿನ ಉತ್ತಮವಾದಂಥ ವ್ಯವಹಾರಗಳನ್ನು ಇಟ್ಕೊಳ್ತೀರಿ ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಈ ದಿನ ಪ್ರಗತಿದಾಯಕವಾಗಿರುತ್ತೆ ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳು ಕೆಲವು ಆತರದ ನಿರ್ಧಾರಗಳು ಸ್ವಲ್ಪ ಹಿನ್ನಡೆಯನ್ನು ತರಬಹುದು ಆದರೆ ಬಹಳ ವಿಶೇಷವಾಗಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು ಇರುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಉನ್ನತವಾದಂಥ ಸ್ಥಾನಮಾನ ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ ಹಾಗೆ ನಿರುದ್ಯೋಗಿಗಳಿಗೂ ಕೂಡ ಈ ಉದ್ಯೋಗದ ಒಂದು ನೆರವಾಗಲಿ ಅಥವಾ ಉದ್ಯೋಗ ಸಿಕ್ಕತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯಾಗಲಿ ಈ ದಿನ ಸಿಕ್ಕುವಂಥದ್ದು ಇದೆ ಹಾಗೆ ಈ ದಿನ ಅನಗತ್ಯವಾಗಿ ಹೆಚ್ಚು ಯೋಚನೆಯನ್ನು ಮಾಡಬೇಡಿ ಕೆಲವೊಂದು ವಿಚಾರಗಳಿಗೆ ನೀವು ಹೆಚ್ಚು ಮಾನ್ಯತೆಯನ್ನು ಕೊಟ್ಬಿಡ್ತೀರಿ ಅಂಡ್ಯೂ ರೆಪ್ರೆಸೆಂಟೇಟಿವ್ ಆಗುವಂಥದ್ದು ಇದರಿಂದಲೇ ಈ ದಿನದ ಸಮಯ ವ್ಯರ್ಥವಾಗುತ್ತೆ ಜೊತೆಗೆ ಮುಂದೆ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಕೆಲಸಗಳು ಆಗದೇ ಇರ್ಬೋದು ಹಾಗಾಗಿ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದನ್ನು ನಿಲ್ಲಿಸ್ಬಿಡಿ ಯಾವಾಗಲೂ ಪಾಸಿಟಿವ್ ಆಗಿರಿ ನಿಮ್ಮ ಆಲೋಚನೆಗಳು ಕೂಡ ಧನಾತ್ಮಕವಾಗಿದ್ದರೆ ಫಲಿತಾಂಶಗಳು ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ನಿಮಗೂ ಗೊತ್ತಿದೆ ಆದರೆ ಈ ಅನುಭವದ ಕೊರತೆ ಒಮ್ಮೊಮ್ಮೆ ನಿಮ್ಮನ್ನು ಕಾಡುವಂಥದ್ದು ಇದೆ ಹಾಗಾಗಿ ಕೆಲಸಗಳ ಒತ್ತಡ ಇರ್ಬೋದು ಜ್ಞಾಪಕ ಶಕ್ತಿಯ ಕೊರತೆ ಇರ್ಬೋದು ಇದರಲ್ಲಿಂದ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಆದರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆಸಕ್ತಿಯನ್ನು ಉಳಿಸ್ಕೊಂಡಿದ್ದೀರಿ ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಂಡು ಕೃತಜ್ಞತೆಯನ್ನು ಹೇಳಿಬಿಡಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಧನುರಾಶಿ ರಾಶಿ ರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರಫಲಗಳಿರುವಂತಹ ದಿನ ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಬಹಳ ನಿಧಾನವಾಗಿ ನಡೆಯುತ್ತೆ ಅದರಲ್ಲೂ ಈ ದಿನ ಈ ಗೃಹಸ್ಥಾನಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿಲ್ಲ ಅದಕ್ಕಾಗಿಯೇ ಮಾಡಿದ ಕೆಲಸವನ್ನೇ ಪದೇ ಪದೇ ಮಾಡಬೇಕಾಗತ್ತೆ ಅದರಲ್ಲೂ ಸುಲಭದಲ್ಲಿ ಆಗುವಂತಹ ಕೆಲಸಗಳಿಗೆ ಹೆಚ್ಚು ಶ್ರಮ ಪಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ದಿನದಲ್ಲಿ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಗಳಿರುತ್ತೆ ಸ್ವಲ್ಪ ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆಯೇ ಸೃಷ್ಟಿಯಾಗುವಂಥದ್ದು ಕೂಡ ಇದೆ ಹಾಗೆ ಈ ದಿನ ನಿಮಗೆ ಯಾರು ಭರವಸೆಯನ್ನು ಕೊಟ್ಟು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೋ ಅಂಥವರು ಸಕಾಲಕ್ಕೆ ಬರಲ್ಲ ಇದರಿಂದ ನಿಮ್ಮ ಮನಸ್ಸಿಗೆ ತೀವ್ರ ಆಘಾತ ಉಂಟಾಗುತ್ತೆ ಹಾಗಾಗಿನೇ ಯಾರಿಂದ ಏನನ್ನು ಕೂಡ ಈ ದಿನ ನೀವು ನಿರೀಕ್ಷೆ ಮಾಡಬೇಡಿ ಇನ್ನು ಈ ದಿನದಲ್ಲಿ ನಿಮ್ಮ ಭಯದ ಮೇಲೆ ಜಯ ಸಾಧಿಸುವಂಥ ಧೈರ್ಯ ನಿಮ್ಮೊಂದಿಗಿರುತ್ತೆ ಯಾವುದೋ ಒಂದು ವಿಚಾರದಲ್ಲಿ ಅವ್ಯಕ್ತವಾದಂಥ ಭಯ ಇರುತ್ತೆ ಆದರೆ ಈ ದಿನ ಆ ಭಯವನ್ನು ಹೋಗಲಾಡಿಸುವಂಥ ತಿಳುವಳಿಕೆ ನಿಮ್ಮದಾಗತ್ತೆ ಹಾಗೆ ಈ ದಿನ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿ ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ನೀವು ಏಕಾಏಕಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ ಹಾಗಾಗಿನೇ ತಜ್ಞರ ಯಾರಿಗೆ ಅನುಭವ ಇದೆ ಅಂಥವರ ಒಂದು ಸಲಹೆಯನ್ನು ಪಡ್ಕೊಂಡು ನೀವು ಹಣಕಾಸಿನ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು ಬಹಳ ಸೂಕ್ತ ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ದೂರದ ಪ್ರಯಾಣ ಅನ್ನುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ ಹಾಗೆ ಈ ದಿನ ಸ್ಪರ್ಧಿಗಳಿಗೆ ಸಾರ್ವಜನಿಕವಾಗಿ ಮನ್ನಣೆ ಸಿಕ್ಕುವಂಥ ಒಂದು ವಿಶೇಷ ದಿನ ಕೂಡ ಹಾಗಾಗಿನೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಮೂರು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ ಅದರಲ್ಲೂ ಕೆಲವೊಂದು ಪ್ರಮುಖ ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆ ಚರ್ಚೆ ಮಾಡಿ ಅದರ ಒಂದು ಫಲಿತಾಂಶದ ಆಧಾರದ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂಥ ದಿನ ಹಾಗೆ ಸರ್ಕಾರಿ ಅಧಿಕಾರಿಗಳಲ್ಲಾಗಲಿ ಸರ್ಕಾರಿ ಇಲಾಖೆಗಳಲ್ಲಾಗಲಿ ನಿಮಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಹಾಗೆ ಈ ದಿನ ಉನ್ನತ ವ್ಯಕ್ತಿಗಳನ್ನು ಸಮಾಜದಲ್ಲಿರುವಂಥ ಗಣ್ಯರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಈ ದಿನ ನಿಮ್ಮ ಒಂದು ಟ್ಯಾಲೆಂಟ್ ಬಗ್ಗೆ ಆಗಲಿ ಅಥವಾ ನಿಮ್ಮ ವಿಚಾರಗಳ ಬಗ್ಗೆ ಆಗಲಿ ಬಹಳ ಮನಸ್ಸು ಬಿಚ್ಚಿ ಮಾತಾಡುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢ ಚಿತ್ತ ಬಹಳ ವಿಶೇಷ ಫಲವನ್ನು ನಿಮಗೆ ಕೊಡುತ್ತೆ ಎಷ್ಟೇ ಕಷ್ಟ ಆದರೂ ಕೂಡ ಕೆಲಸವನ್ನು ಎದುರಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ನಿಮ್ಮಲ್ಲಿದೆ ಹಾಗೆ ಈ ದಿನದಲ್ಲಿ ಖರ್ಚು ವೆಚ್ಚಗಳಲ್ಲೂ ಕೂಡ ಎಚ್ಚರಿಕೆಯನ್ನು ಇಟ್ಕೊಂಡಿದ್ದೀರಿ ಲೆಕ್ಕಾಚಾರ ಚೆನ್ನಾಗಿದೆ ಆದರೆ ಕೆಲವೊಮ್ಮೆ ಅದು ಹದ ತಪ್ಪುವಂಥದ್ದು ಅಥವಾ ಕೈ ಮೀರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇದು ಬಹಳ ರೇರ್ ಚಾನ್ಸಸ್ಸಲ್ಲಿ ಇರುವಂಥದ್ದು ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯವಹಾರ ಆಗಲಿ ಅಥವಾ ನಿಮ್ಮ ಹಣಕಾಸಿನ ಚಟುವಟಿಕೆಗಳಲ್ಲಾಗಲಿ ಸ್ವಲ್ಪ ಜಾಣ್ಮೆಯಿಂದ ಮುಂದುವರಿಬೇಕಾಗತ್ತೆ ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥದ್ದು ದೇವಾಲಯ ದರ್ಶನ ಮಾಡುವಂಥ ಒಂದು ವಿಶೇಷ ಅವಕಾಶ ಕೂಡ ಒದಗಿ ಬರ್ತಾ ಇದೆ ಹಾಗಾಗಿ ಬರುವಂತಹ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ ಇನ್ನು ನಿಮ್ಮ ಸ್ನೇಹಿತರ ಒಂದು ನೋವಿಗೆ ಅವರ ಸಮಸ್ಯೆಗೆ ಸ್ಪಂದಿಸುವಂಥದ್ದು ಕೂಡ ಇದೆ ಒಟ್ಟಾರೆ ಈ ದಿನ ನಿಮ್ಮ ಮಾನವೀಯತೆಯ ಮೌಲ್ಯ ಎಷ್ಟಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಇದು ಆಶ್ಚರ್ಯವನ್ನು ತರುತ್ತೆ ನಿಮಗೆ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇದ್ದೀರಿ ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ನೇರಳೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಮಯ ಇದೆ ಹಾಗಾಗಿನೇ ಈ ದಿನ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲತೆಗಳಿರುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಆಲೋಚನೆ ಅದು ಫುಲ್ಫಿಲ್ ಆಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ ಹಾಗೆ ಈ ದಿನ ಮನಃಕಾರಕನಾದಂಥ ಚಂದ್ರ ನಿಮ್ಮ ಮನಸ್ಸನ್ನು ಹೊಸ ಹೊಸ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಇಟ್ಟಿರುತ್ತೆ ಹಾಗಾಗಿನೇ ಹೊಸ ಆಲೋಚನೆಗಳು ಬರುತ್ತೆ ಧನಾತ್ಮಕವಾದಂತಹ ಒಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದಕ್ಕೂ ಕೂಡ ಮನಸ್ಸು ಯಾವಾಗಲೂ ಕೂಡ ರೆಡಿ ಇರುತ್ತೆ ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಸೌಹಾರ್ದಯುತವಾದಂತಹ ವಾತಾವರಣ ಇದೆ ಏಕೆಂದರೆ ವ್ಯವಹಾರಗಳನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡೋದರಿಂದ ಈ ದಿನ ನಿಮ್ಮ ಸ್ನೇಹ ಸಂಬಂಧಗಳು ವೃದ್ಧಿಯಾಗುತ್ತೆ ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನವನ್ನು ಕೊಡ್ತೀರಿ ಇದು ನಿಮ್ಮ ಜಾಣ್ಮೆಯನ್ನು ತೋರಿಸುವಂಥದ್ದು ಹಾಗೆ ಈ ದಿನ ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ಬಂಧುಗಳ ಸಮಸ್ಯೆಗೆ ಸ್ಪಂದಿಸುವಂಥ ಒಂದು ವಿಶೇಷ ಸೂಚನೆ ನಿಮಗೆ ಸಿಕ್ಕುವಂಥದ್ದು ಇದೆ ಹಾಗೆ ಈ ದಿನ ಒಂದಕ್ಕೊಂದು ಆಗದಂಥ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಬೇಡಿ ಅಂದರೆ ಕೆಲವರು ಕುಟುಂಬದಲ್ಲಿ ಈ ದ್ವಂದ್ವದ ಅರ್ಥವನ್ನು ಕೊಡುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಆದಷ್ಟು ಅಲ್ಲೇ ಅದನ್ನು ಫಿಲ್ಟರ್ ಮಾಡಿ ಯಾವುದೋ ಅನುಕೂಲ ಇದೆ ಅದರಲ್ಲೂ ಕುಟುಂಬದ ಪರವಾಗಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳಲ್ಲಿ ಯಾವುದೋ ಸ್ಪಷ್ಟವಾಗಿ ಧನಾತ್ಮಕವಾಗಿರುತ್ತೆ ಅಂಥದ್ದನ್ನು ಈ ದಿನ ನೀವು ಮುಂದುವರಿಸಿ ಒಳ್ಳೆಯದಾಗತ್ತೆ ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ತೀರಿ ಭಗವಂತನ ದರ್ಶನ ಮಾಡ್ತೀರಿ ದೇವಾಲಯ ದರ್ಶನ ಮಾಡ್ತೀರಿ ಹಾಗೆ ಒಂದು ಪ್ರಯಾಣ ಕೂಡ ಈ ದಿನ ಇರುವಂಥದ್ದಿದೆ ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ ಒಳ್ಳೆಯದಾಗತ್ತೆ ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿದ್ದೀರಿ ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ನಿರ್ಲಕ್ಷ್ಯ ಇರುವಂಥ ದಿನ ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸ್ ಅನ್ನುವಂಥದ್ದು ಕಾಣ್ತಾ ಇದೆ ಅದರಲ್ಲೂ ನಿಮ್ಮ ಆರೋಗ್ಯವನ್ನು ಈ ದಿನ ನಿರ್ಲಕ್ಷ್ಯ ಮಾಡಿದ್ರೆ ನಿಮಗೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗುವಂಥದ್ದು ಇರುತ್ತೆ ಹಾಗೆ ಈ ದಿನ ನಿಮ್ಮ ಬಂಧುವರ್ಗದವರಿಂದ ಅದರಲ್ಲೂ ನಿಮ್ಮ ತಾಯಿಯವರ ವರ್ಗದ ಬಂಧುಗಳಿಂದ ಸ್ವಲ್ಪ ವಾದ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಆದರೂ ಕೂಡ ಕೆಲಸವನ್ನು ಮುಂದುವರಿಸುವಂತಹ ಒಂದು ಉತ್ಸಾಹದಲ್ಲಿರ್ತೀರಿ ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗಬಹುದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಪ್ರತಿಫಲವನ್ನು ಕಾಣುವಂಥ ದಿನ ಆದರೆ ಆ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿಕ್ಕೆ ನೀವು ಕೂಡ ವಿಫಲರಾಗ್ಬಿಡ್ತೀರಿ ಈ ದಿನದಲ್ಲಿ ಇನ್ನು ಈ ದಿನ ವಿಶೇಷವಾಗಿ ಮನೆಯ ಹೊರಗೆ ಒಂದು ಸಂತೋಷದ ವಾತಾವರಣ ಇದೆ ಆದರೆ ಮನೆಯ ಒಳಗೆ ನಿಮಗೆ ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ ಹಾಗಾಗಿನೇ ಹೆಚ್ಚು ಸಮಯವನ್ನು ಈ ದಿನ ಮನೆಯ ಹೊರಗೆ ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ವಿದ್ಯಾಭ್ಯಾಸದಲ್ಲಿ ನಿಮ್ಮ ಒಂದು ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕುವಂಥದ್ದು ಕೂಡ ಇದೆ ಆದರೆ ತಾಳ್ಮೆಯಿಂದ ನೀವು ಯಾವುದೇ ಒಂದು ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ ಹಾಗೆ ಈ ದಿನ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ಏಕೆಂದರೆ ಖರ್ಚಿನ ಬಾಪ್ತು ಸಣ್ಣದು ಅಂತ ಅನ್ಸಿದ್ರೂ ಕೂಡ ನೀವು ಭಾರಿ ಮೊತ್ತವನ್ನು ತೆರಬೇಕಾಗತ್ತೆ ಈ ಅಜಾಗರೂಕತೆ ಅನ್ನುವಂಥದ್ದು ಇದ್ದಾಗ ಹಾಗೆ ಈ ದಿನ ನಿಮ್ಮ ಹಠದ ಸ್ವಭಾವದಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು ಜಾಗ್ರತೆ ಹೊಂದಾಣಿಕೆಯಿಂದ ಇರುವಂಥ ಪ್ರಯತ್ನ ಮಾಡಿ ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ತಾ ಇರಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ಪ್ರೀತಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನ ಆರಾಧನೆ ಮಾಡ್ತಾ ಇರಿ ಭಗವಂತನ ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಒಳಿತಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ನಮಸ್ಕಾರ